ಓಕೆ, ಈ ಪ್ರಕರಣವನ್ನ ಸಂತ್ರಸ್ತೆ ಮೌಖಿಕವಾಗಿ ಹೇಳಿದ್ದ ಅಥವಾ ಬರೆದು ಕೊಟ್ಟಿದ್ದ, ಹೀಗೊಂದು ಪ್ರಶ್ನೆಯನ್ನ ಇಲ್ಲಿ ಎತ್ತಲಾಗುತ್ತೆ. ಸೊ ಅದಕ್ಕೆ SIT ಅಧಿಕಾರಿಗಳಿಂದ ಉತ್ತರವನ್ನ ಪಡ್ಕೊಳ್ಳೋ ಕೆಲಸವೂ ಕೂಡ ಆಗಿದೆ. ವಕೀಲರಿಗೆ ಜಡ್ಜ್ ಪ್ರಶ್ನೆಯನ್ನ ಎತ್ತಿದ್ದಾರೆ, ಅಂದ್ರೆ ಮೌಖಿಕವಾಗಿ ಅವರು ದೂರನ್ನ ಕೊಟ್ಟಿದ್ದ ಅಥವಾ ಬರೆದು ಕೊಟ್ಟಿದ್ದ ಅಂತ. ಈ ಸಂದರ್ಭದಲ್ಲಿ ಪ್ರಜ್ವಲ್ ಪರ ವಕೀಲರು ಬರೆದು ಕೊಟ್ಟದ್ದು ಅಂತ ಹೇಳ್ತಾರೆ. ಇದೊಂದು ರೆಡಿಮೇಡ್ ಸ್ಟೇಟ್ಮೆಂಟ್ ಅಂತ ಕೂಡ ಹೇಳ್ತಾರೆ. ಇದು ರೆಡಿಮೇಡ್ ಪ್ರಕರಣ ಅಂತ ಪ್ರಜ್ವಲ್ ಪರ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನಾಗೇಶ್, ಇನ್ಸ್ಪೆಕ್ಟರ್ ಈ ಒಂದು ತನಿಖೆಯನ್ನ ನಡೆಸಿದ್ದು, ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರ ಬಗ್ಗೆ ಅಲ್ಲೊಂದು ಉಲ್ಲೇಖ ಆಗುತ್ತೆ. ಜಡ್ಜ್ ಪ್ರಶ್ನೆ ಮಾಡ್ತಾರೆ, ಮೌಖಿಕವಾಗಿ ಕೊಟ್ಟಿದ್ದ ಅಥವಾ ಬರೆದು ಕೊಟ್ಟಿದ್ದ ಅಂತ. ಇದಕ್ಕೆ ಪ್ರಜ್ವಲ್ ಪರ ವಕೀಲರು ಬರೆದು ಕೊಟ್ಟಿದ್ದು ಅಂತಾರೆ. ಅಂದ್ರೆ ಬರೆದು ಕೊಟ್ಟಿದ್ದು ಅಂದ್ರೆ ಯಾರೋ ರೆಡಿ ಮಾಡಿ ಕೊಟ್ಟಿದ್ದು ಅಂತ ಆ ಅರ್ಥದಲ್ಲಿ ಹೇಳ್ತಿರೋದ? ದಿವ್ಯಾ, ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ದಾಖಲಿಸುವ ಮಾಡುವ ಸಂದರ್ಭದಲ್ಲಿ ಆ ಸಂತ್ರಸ್ತ ಮಹಿಳೆ ಬರೆದು ಕೊಟ್ಟಿದ್ದು ಅಥವಾ ಮೌಖಿಕವಾಗಿ ಹೇಳಿದ್ದನ್ನ ಮಾಹಿತಿ ಪಡೆದುಕೊಂಡು ಪೊಲೀಸರು ಪ್ರಕರಣವನ್ನ ದಾಖಲಿಸಿದ್ದು ಅನ್ನುವಂತ ಮಾಹಿತಿಯನ್ನ ಕೇಳುವ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಪರ ವಕೀಲರು ಇದೊಂದು ರೆಡಿಮೇಡ್ ಏನು 4 ಗಂಟೆಗೆ ಆದೇಶವನ್ನ ಕೊಡಲಾಗುತ್ತೆ ಅಂತ ಆದೇಶವನ್ನ 4 ಗಂಟೆಗೆ ಕಾಯ್ದಿರಿಸಿದ್ದಾರೆ. ವಾದ ಪ್ರತಿವಾದವನ್ನ ಆಲಿಸಲಾಯಿತು. ಇವತ್ತು 42ನೇ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಪ್ರಜ್ವಲ್ ಕಟಕಟಿಯಲ್ಲಿ ನಿಂತು ಎಲ್ಲವನ್ನು ಕೂಡ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಈಗ ಇದು 4 ಗಂಟೆಗೆ ಏನ್ ಆದೇಶ, ಎಷ್ಟು ದಿನಗಳ ಕಸ್ಟಡಿ ಇತ್ಯಾದಿ ವಿಚಾರಗಳು ಹೊರಕ್ಕೆ ಬರುತ್ತೆ. ಕಸ್ಟಡಿ ಅವಧಿಯ ಆದೇಶವನ್ನ ಜಡ್ಜ್ 4 ಗಂಟೆಗೆ ಕೊಡಲಿದ್ದಾರೆ. ಈಗಾಗಲೇ SIT ಪರ ವಕೀಲರು ಆರಂಭದಲ್ಲಿ 15 ದಿನಗಳ ವಶಕ್ಕೆ ಕೊಡಿ ಅಂತ ಕೋರಿದ್ರು. ಆ ನಂತರದಲ್ಲಿ ಪ್ರಜ್ವಲ್ ಪರ ವಕೀಲರು ಕೇವಲ 1 ದಿನಕ್ಕೆ ಕಸ್ಟಡಿಗೆ ಕೊಟ್ಟರೆ ಸಾಕು, ವೈದ್ಯಕೀಯ ಪರೀಕ್ಷೆ ನಡೆಸ್ಕೊಳ್ಳಿಕ್ಕೆ ಅದಕ್ಕಿಂತ ಹೆಚ್ಚಿನ ದಿನಗಳ ಅವಶ್ಯಕತೆ ಇಲ್ಲ, ಯಾವ ಕಾರಣಕ್ಕೆ ಅನ್ನೋ ವಾದವನ್ನು ಕೂಡ ಇಟ್ಟಿದ್ದಾರೆ. ಇದೆರಡನ್ನೂ ಕೂಡ ಆಲಿಸಿರ್ತಕ್ಕಂತಹ ನ್ಯಾಯಾಧೀಶರು 4 ಗಂಟೆಗೆ ಪ್ರಜ್ವಲ್ ಅವರ ಕಸ್ಟಡಿ ಅವಧಿಯನ್ನ ನಿರ್ಧರಿಸಲಿದ್ದಾರೆ. ಆ ಆದೇಶ ಹೊರಕ್ಕೆ ಬರುತ್ತೆ. 4 ಗಂಟೆಯವರೆಗೂ ವೇಟ್ ಮಾಡಬೇಕು, ಏನಾಗುತ್ತೆ, ಎಷ್ಟು ದಿನಗಳ ಅವಧಿಗೆ ಪೊಲೀಸ್ ಕಸ್ಟಡಿಗೆ ಕೊಡಲು ಆಗುತ್ತೆ ಅಂತ. ಇಷ್ಟೊತ್ತು ಬಹಳಷ್ಟು ವಾದಗಳನ್ನ ಮಾಡಿದ್ರು, ಅಂದ್ರೆ ಪ್ರಕರಣವನ್ನ ತಮ್ಮ ಮೊಬೈಲ್ ಅಲ್ಲೇ ರೆಕಾರ್ಡ್ ಮಾಡಿದ್ದು, ಇದಕ್ಕೆ ಮತ್ತೊಬ್ಬರ ಸಹಕಾರ ಕೊಟ್ಟು ಕೂಡ ಇತ್ತು, ಆ ವ್ಯಕ್ತಿ ಈಗ ತಲೆಮರೆಸ್ಕೊಂಡಿದ್ದಾನೆ, ಈ ವ್ಯಕ್ತಿ ಕೂಡ ತಲೆಮರೆಸ್ಕೊಂಡಿದ್ರು, ಮತ್ತು ಈಗ ಅವರ ವೈದ್ಯಕೀಯ ತಪಾಸಣೆ ಆಗ್ಬೇಕಾಗಿದೆ, ಮತ್ತು ಮೊಬೈಲ್ ರಿಟ್ರೀವ್ ಮಾಡಬೇಕಾಗಿದೆ, ಆ ಡಿವೈಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಬೇಕಾಗಿದೆ, ಮತ್ತು ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಭಯದ ವಾತಾವರಣ ಹೋಗಲಾಡಿಸಬೇಕು, ಬೇರೆಯವರಿಗೂ ಕೂಡ ಧೈರ್ಯ ಬರಬೇಕು, ನಾವು ಈ ಪ್ರಕರಣದಲ್ಲಿ ದೂರನ್ನ ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸೊ ಆ ವಿಷಯವನ್ನು ಕೂಡ ಗಮನಿಸಬೇಕು. ಮತ್ತು ಈಗಾಗಲೇ ಸಂತ್ರಸ್ತೆಯರ ಬದುಕಿನಲ್ಲಿ ಬಹಳಷ್ಟು ಬಿರುಗಾಳಿ ಬೀಸಿದೆ, ಮನೆಗಳಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಇದೆ, ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತ ಹಲವಾರು ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ.